ಗೋಕಕ್ಮತ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿ ಅಶೋಕ್ ನಿಂಗಯ್ಯ ಪೂಜಾರಿ ರವರನ್ನು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸದಂತೆ ಕೊನೆಗೂ ಸಂಧಾನ ಮಾಡುವಲ್ಲಿ ಕಾಂಗ್ರೆಸ್ ಮುಖಂಡರು ಯಶಸ್ವಿಯಾದರು ಇವತ್ತು ಗೋಕಾಕ್ ವಿಧಾನಸಭಾ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಅಶೋಕ್ ನಿಂಗಯ್ಯ ಪೂಜಾರಿ ರವರು ನಾಮಪತ್ರ ಸಲ್ಲಿಸಲು ನಿಶ್ಚಯಿಸಿದ್ರು ಅದರ ಸುದ್ದಿ ತಿಳಿದ ಬೆನ್ನಲ್ಲೇ ಎಂಎಲ್ಸಿ ಚೆನ್ನರಾಜ ಹಟ್ಟಿಹೊಳಿ ಲಕ್ಷ್ಮಣ ಸವದಿ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ ಪಟ್ಟಣಾರ್ ಅವರು ಸುಮಾರು ಒಂದು ಗಂಟೆ ಗುಪ್ತ ಸಮಾಲೋಚನೆ ಮಾಡಿ ಕೊನೆಗೂ ಅಶೋಕ ನಿಂಗಯ್ಯ ಪೂಜಾರಿ ಮನವೊಲಿಸುವಲ್ಲಿ ಯಶಸ್ವಿಯಾದರು ಇನ್ನು ಇದೇ ಸಂದರ್ಭದಲ್ಲಿ ಅಶೋಕ್ ಪೂಜಾರಿ ಅವರಿಗೆ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸದಂತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಫೋನ್ ಮುಖಾಂತರ ವಿನಂತಿ ಮಾಡಿದರು ಎಂದು ಅಶೋಕ್ ಪೂಜಾರಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅಶೋಕ್ ಪಟ್ಟಣ ಮತ್ತು ಚನರಾಜ ಹಟ್ಟಿಹೊಳಿ ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ ಅಶೋಕ್ ಪೂಜಾರಿ ರವರಿಗೆ ಕಾರಣಾಂತರಗಳಿಂದ ಟಿಕೆಟ್ ತಪ್ಪಿದೆ ಕಾರ್ಯಕರ್ತರು ಬೇಜಾರು ಮಾಡಿಕೊಳ್ಳಬಾರದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಾಧಿಕಾರಕ್ಕೆ ಬರುತ್ತದೆ ಪಕ್ಷಾಧಿಕಾರಕ್ಕೆ ಬಂದಲ್ಲಿ ಅಶೋಕ್ ಪೂಜಾರಿ ರವರಿಗೆ ಸರ್ಕಾರದ ಮಟ್ಟಲ್ಲಿ ಯೋಗ್ಯ ಸ್ಥಾನಮಾನ ನೀಡಲಾಗುವುದು ಕಾರ್ಯಕರ್ತರು ಯಾವುದೇ ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳದಿರಲು ವಿನಂತಿಸಿದ್ರು ಈ ಸಂಧಾನದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಬೆಂಬಲಿಗರು ಉಪಸ್ಥಿತರಿದ್ದರು ರಾಜಕೀಯವಳಿಗ್ ಏನಾಗಿದ್ರೆ ಸಹಿತ ನಾಲ್ಕು ದಿವಸ ನೆನಪಿಡೋದು ಐದನೇ ದಿವ್ಸ ಮರೆತು ಬಿಡುದು ಮರೆತು ಬಿಡುದು ಮಾನವನ ಮೂಲ ಧರ್ಮದ ಹಂಗಾಗಿ ಅದೆಲ್ಲ ಇವತ್ತು ಕಡಾ ಅವರು ಆಚೆ ಬಂದ್ರೆ ಅಶೋಕ್ ಪೂಜಾರಿ ಆಚೆ ತಿಳ್ಕೊರಿ ಅಶೋಕ್ ಪೂಜಾರಿ ಏನಾರ ಕಡಾಡಿ ಆಗಿದೆ ನಾವು ನಾವೆಲ್ಲ ಕೂಡ ಗಟ್ಟಿಗೆ ಇಲೆಕ್ಷನ್ ಮಾಡೋನು ಈ ಎಲೆಕ್ಷನ್ ಗೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಮನಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸ ಇನ್ನೂ ನಿರಂತರವಾಗಿರ್ಲತ್ತೆ ನಿಮ್ಮಲ್ಲಿ ಬೈಕ್ ಬೈಕೆ ಮಾಡ್ಕೊಂಡು ನಾನು ನಿಮಗೆ ಬಹಳ ಚರಂಡಿ ಐತೀನಿ ಯಾಕಂದ್ರೆ ನೀವೆಲ್ಲ ಮುಂಜಾನೆ ಹತ್ತು ಗಂಟೆಗೆ ಬಂದಿವಿ ಕ್ಯಾಪ್ಟೆ